ಬನ್ನಿ ಓನರ್ ಸರ್, ನಿಮ್ ಕಾರ್ ರೆಡಿ ಇದೆ. ಕಾರ್ ರೆಡಿ ಮಾಡಿತ್ತು. ಟನ್ ಟಡನ್. ನಾನು ಸರ್. ಕೋತಿ ಕೆಲಸ ಹೇಳಿದ್ರೆ ಅದು ತನ್ನ ಬಾಲಕ್ಕೆ ಹೇಳ್ದಂತೆ. ಹಾಗಾಯ್ತು ನಿನ್ ಕತೆ. ಇವ್ರು ನನಗ್ ಬೈದಿದ್ದ ಇಲ್ಲ ಇವಳು ಬೈದಿದ್ದ ನೆನಿವೆ. ಥ್ಯಾಂಕ್ಸ್. ನಿಮ್ ಹೆಸರು? ನಾನು ಸರ್. ಟೈರ್ ಚೇಂಜ್ ಮಾಡಿದ್ ನೀವೇ ಅಂತ ಗೊತ್ತಾಯ್ತ್ರಿ. ನಿಮ್ ಹೆಸರೇನು ಅಂತ ಕೇಳಿದ್ದು. ಅದನ್ನ ಹೇಳ್ದೆ ಸರ್, ನಾನು ಅಂತ. ಅಂದ್ರೆ ನಿಮ್ ಹೆಸರೇ ನಾನಾ? ನೀವಲ್ಲ ಮೇಡಮ್, ನಾನು. ಸೊ ನಿಮ್ ಹೆಸರೇ ನಾನು ಅಂತ? ಹೌದೌದು ಸರ್, ನಾನು. ಇವನ್ ಪಕ್ಕ ಸಿಂಗ್ಲಿಕಾನೆ. ಸರ್, ಇವಾಗ ನೀವ್ ಎಲ್ಲಿ ಹೋಗ್ತಿರೋದು? ನಾವು ಕಾಮಧೇನು ಫಾರ್ಮ್ ಹೌಸ್ ಹೋಗ್ತಾ ಇದೀವಿ. ಎಷ್ಟು ದೂರ ಆಗುತ್ತೆ ಇನ್ನು? ಅಯ್ಯೋ ಸರ್, ನಾನು ಅಲ್ಲೇ ಹೋಗ್ತಾ ಇರೋದು ಸರ್. ಇಲ್ಲಿಂದ ಏನಂದ್ರೆ ಒಂದ್ 2 ಕಿಲೋಮೀಟರ್ ಆಗ್ಬೋದು ಸರ್ ಅಷ್ಟೇ. ಹೌದಾ? ಹಾಗಾದ್ರೆ ನೀವು ನಮ್ಮ ಕಾರಲ್ಲೇ ಬನ್ನಿ. ಅಯ್ಯೋ, ನಾನು ಯಾಕೆ ನಿಮ್ಮ ಕಾರಲ್ಲಿ ಬರಲಿ ಸರ್? ಅಲ್ಲಿ ನೋಡಿ, ನನ್ನ ರಾಜರಥ ಹೆಂಗ್ ನಿಂತ್ಕೊಂಡಿದೆ. ಓ, ನೀವು ಸೈಕಲ್ ಅಲ್ಲೇ ಟೂರಿಂಗ್ ಹೋಗ್ತಾ ಇರೋದಾ? ನೀವು ಕಾಮಧೇನು ಫಾರ್ಮ್ ಹೌಸ್ ಬುಕ್ ಮಾಡಿದ್ರಾ? ಏಯ್, ನೀವೇಳ್ ಸರ್, ನಾನು ಯಾಕೆ ಫಾರ್ಮ್ ಹೌಸ್ ಬುಕ್ ಮಾಡಲಿ? ಆ ಫಾರ್ಮ್ ಹೌಸ್ ಮೇಂಟೆನೆನ್ಸೇ ನಂದು. ಅಲ್ಲಿ ನಾನೇ ಮ್ಯಾನೇಜರು, ನಾನೇ ಅಟೆಂಡ್ರು, ನಾನೇ ಓನರು. ಓ ಹೌದಾ, ಒಳ್ಳೇದಾಯ್ತು. ಅನುಷ್ಕಾ, ಶಲ್ವಿ. ನಾನು ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನು ಈ ಜನಮದಲ್ಲ ಇದನ್ನ ಮರೆಯೋದಿಲ್ಲ. ಈ ಹುಡುಗಿ ಪದೇ ಪದೇ ಗುರಿ ಇಟ್ಟ ಆಟಿಗೆ ಬರೀ ಆಗ್ತಾ ಇದ್ದಾಳಲ್ಲಪ್ಪ. ಹೆಂಗು ನಮ್ಮ ಫಾರ್ಮ್ ಹೌಸ್ಗೆ ಬರ್ತೀರಾ? ಬನ್ನಿ. ಪಾರ್ವತಿ, ಒಂದ್ ನಿಮಿಷ. ಏನ್ ಮಾಡೋದು, ನಮ್ಮ ಹುಡುಗಿನ ಬಿಟ್ಟು ಹೋಗಕ್ ಮನ್ಸೇ ಆಗ್ತಾ ಇಲ್ಲ. ಊರಿಗೆ ಬಂದವಳು ನೀರಿಗೆ ಬರ್ದೆ ಇರ್ತಾಳ? ನಮ್ ಗೆಸ್ಟ್ ಹೌಸ್ ತಾನೇ ಬರೋದು, ಅಲ್ಲಿ ನೋಡ್ಕೊಳ್ಳೋಣ. ನಾನು ಅನುಷ್ಕಾ ಜಾಲಿ ರೈಡ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ನಿನ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಆದಿ, ರಿಯಲಿ, ಆರ್ ಯು ಸೀರಿಯಸ್? ಇದ್ರಲ್ಲಿ ಜೋಕ್ ಮಾಡುವಂಥದ್ದು ಏನಿದೆ ಅನುಷ್ಕಾ? ನಾನು ನಿನ್ನ ಜೊತೆ ಫೀಲಿಂಗ್ ಶೇರ್ ಮಾಡಬೇಕು, ರೊಮ್ಯಾಂಟಿಕ್ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಅದಕ್ಕೆ ಹೇಳ್ದೆ ಈ ಥರ. ಆದಿ, ಯು ಆರ್ ಜಸ್ಟ್ ಆಸಮ್. ಥ್ಯಾಂಕ್ ಯು ಅನುಷ್ಕಾ, ಥ್ಯಾಂಕ್ ಯು ಸೋ ಮಚ್. ಆದರೆ ಪಾಪ ಪಾರ್ವತಿ ಹೇಗೆ ಬರ್ತಾಳೋ ಅನ್ನೋದೇ ನನ್ನ ಚಿಂತೆ. ಅಯ್ಯೋ ಆದಿ, ವೈ ಡ್ ಯು ಹ್ಯಾವ್ ಟು ವರಿ ಅಬೌಟ್ ಹರ್? ಅವ್ಳು ಹೇಳಿ ಕೇಳಿ ಹಳ್ಳಿ ಹುಡುಗಿ. ಅದು ಅಲ್ಲದೆ ನಾನು ಅವ್ರು ಹೇಳಿದ್ರಲ್ಲ, ಇಟ್ಸ್ ಜಸ್ಟ್ 2 ಕಿಲೋಮೀಟರ್ಸ್ ಅವೇ. ಅವ್ಳು ಹೇಗಾದರೂ ಮಾಡಿ ಬರ್ತಾಳೆ. ನಾವು ಹೊರಡೋಣ ಪಾರ್ವತಿ, ನಡ್ಕೊಂಡು ಬರ್ತೀಯ ಅಲ್ವಾ? ಅಯ್ಯೋ, ನೀವು ಪರವಾಗಿಲ್ಲ ಹೋಗಿ ಮೇಡಮ್, ನಾನು ನಡ್ಕೊಂಡು ಬರಲ್ಲ, ರಾಜರಥದಲ್ಲಿ ಬರ್ತೀನಿ. ವಾಟ್, ರಾಜರಥನ? ನಾನು ಅವರು ಆಗ್ಲೇ ಹೇಳಲಿಲ್ವಾ ಅವ್ರ ರಾಜರಥದ ಬಗ್ಗೆ? ನಾನು ನಿಮ್ ಜೊತೆ ನಿಮ್ ರಾಜರಥದಲ್ಲಿ ಬರ್ತೀನಿ, ಇರಿ. ಬನ್ನಿ ಬನ್ನಿ. ನಾನು ಅವರೇ, ನಾನು ನಿಮ್ ಜೊತೆ ಈ ಸೈಕಲ್ ಅಲ್ಲಿ ಬರ್ಲಾ? ಟಿವಿಲ್ ಮಾತ್ರ ಲಾಡು ಬೀಳುತ್ತೆ ಅನ್ಕೊಂಡಿದ್ದೆ, ಇವ ನನ್ನ ಜೀವನದಲ್ಲೇ ಲಾಡು ಬಿದ್ದು ಬಿಡ್ತು. ಕೂತ್ಕೊಳ್ಳಿ. ಕೂತ್ರ ಹೊರಡ್ಲಾ? ನಿಜವಾಗ್ಲೂ ಹೊರಡ್ಲಾ?
ಆದಿ ಅವ್ರನ್ನೇನು ನೋಡ್ತಿದ್ಯಾ? ಕಮಲತ್ಕೋ ಏನಾದ್ರೂ ಉಲ್ಟಾ ಹೊಡಿತಾ ಇರ್ಬೋದಾ? ಹಂಗೇನಾದ್ರೂ ಆದ್ರೆ ಅಯ್ಯೋ ದೇವ್ರೆ, ನಾಳೆ ನಮ್ಮ ಮನೇಲಿ ದೊಡ್ಡ ಅನಾಹುತ ಆಗೋದು ಪಕ್ಕ. ಮಾತಿಗೆ ಸಿಕ್ಕಿದ್ರೆ ಅವನ್ ಸ್ಕೀಮ್ ಏನು ಅಂತ ತಿಳ್ಕೊಬಹುದಿತ್ತು. ಸಿಗದೆ ಹೋಗ್ಬಿಟ್ನೆ. ಹಾ ಗುರುವೇ ನಮಃ. ಇಲ್ಲಿ ನಡೆದಿದ್ದನ್ನೆಲ್ಲ ನಮ್ಮ ಮೊಲ ಗುರುಜಿಗೆ ಹೇಳ್ಬಿಟ್ರೆ ಅವ್ರು ಏನಾದ್ರೂ ಒಂದು ಉಪಾಯ ಕೊಡ್ತಾರೆ. You are calling is unavailable. You cannot leave voice message as per your current status. Technology is ton munduvardide. Ayyo emergency time alli sigbekadavaru sigde idre waste alva. Aap jis vyakti ko call kar rahi hai vah uttar nahi de rahi hai. Kripya khud samjhein. Bhashe badlaite hortu bhava yen badlagilla. Karma karma. ಈ ಗುರುಜಿ ಈವಾಗ್ಲೇ ಹೊರಗಡೆ ಹೋಗ್ಬೇಕಾಗಿತ್ತ? ಏನ್ ಮಾಡತೀಗ? ಗಟ್ಟಿಯಾಗಿ ಇಟ್ಕೊಂಡಿದ್ದೀರ ತಾನೆ? ಯಾಕೆ ಸ್ಲೋ ಆಗಿ ಹೋಗ್ತಿದ್ಯಾ? ಸ್ವಲ್ಪ ಫಾಸ್ಟ್ ಆಗಿ ಹೋಗು. ಇದು ನಿಜವಾಗ್ಲೂ ರೊಮ್ಯಾಂಟಿಕ್ ಆಗಿಲ್ಲ. ಅದಿ ಆದಿ, ನೀನ್ ಹೇಳಿದ್ದೇನು ಮಾಡ್ತಿರೋದೇನು? ಆಗ್ಲಿಂದ ಸೈಕಲ್ ನೇ ಫಾಲೋ ಮಾಡ್ತಿದ್ಯಲ್ಲ, ಇಷ್ಟು ಸ್ಲೋ ಆಗಿ ಹೋಗೋದನ್ನ ಯಾರಾದ್ರೂ ಜಾಲಿ ರೈಡ್ ಅಂತಾರ? ನಿಧಾನಕ್ಕೆ ಹೋದ್ರೆ ನಿನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ? ಅದಕ್ಕೆ ಸರಿ. ಅದೇನೋ ಫೀಲಿಂಗ್ಸ್ ಶೇರ್ ಮಾಡ್ಬೇಕು ಅಂದೆ, ರೊಮ್ಯಾಂಟಿಕ್ ಆಗಿ ಮಾತಾಡ್ಬೇಕು ಅಂದೆ, ಏನು ಮಾತಾಡ್ತಾನೆ ಇಲ್ಲ. ಹೌದಲ್ಲ, ಅವಾಗ ಹಾಗೆ ಅನ್ನಿಸ್ತು, ಇವಾಗ ರಿಯಲೈಸ್ ಆಯ್ತು. ರಿಯಲೈಸ್ ಆಯ್ತಾ? ಸೈಲೆನ್ಸ್ಗಿಂತ ದೊಡ್ಡ ರೊಮ್ಯಾನ್ಸ್ ಯಾವುದೂ ಇಲ್ಲ ಅಂತ. ದಿಸ್ ಇಸ್ ನಾಟ್ ಫೇರ್ ಆದಿ. ಯಾರು ನಿಂಗೆ ಬಕ್ವಾಸ್ ಫಿಲಾಸಫಿ ಹೇಳ್ಕೊಟ್ಟಿದ್ದು? ನಿಜ ಅನುಷ್ಕಾ, ಬರ್ತಾ ಬರ್ತಾ ನನಗೂ ಫೀಲ್ ಆಯ್ತು. ಬೇಕಾದ್ರೆ ನೀನು ಒಂದ್ಸತಿ ಕಣ್ಣು ಮುಚ್ಕೊಂಡು ಸೈಲೆನ್ಸ್ನ ಎಂಜಾಯ್ ಮಾಡು, ನಿನಗೂ ಅರ್ಥ ಆಗುತ್ತೆ ನಿಜವಾದ ರೊಮ್ಯಾನ್ಸ್ ಏನು ಅಂತ. ಸೀರಿಯಸ್ಲಿ? ಹ್ಮ್. ನಂಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ ಆದಿ, ಬಟ್ ನೀನ್ ಹೇಳ್ತಿದ್ಯಾ ಅಂತ ಮಾಡ್ತೀನಿ. ನಿಮ್ ಹೆಸರೇ ಹೇಳಿಲ್ಲ. ಕೇಳಲೇ ಇಲ್ಲ. ಹೌದಲ್ಲ, ನಿಮ್ ಹೆಸರೇನು? ಪಾರ್ವತಿ ಅಂತ. ಸೋ ಸ್ವೀಟ್. ನನ್ಗೆ ಪಾರ್ವತಿ ಅಂದ್ರೆ ತುಂಬಾ ಇಷ್ಟ. ಇಲ್ಲ ಇಲ್ಲ, ಶಿವನ್ ಹೆಂಡತಿ ಪಾರ್ವತಿ ಅಂದೆ. ನನ್ ಹಿಂದೆನೆ ಬರ್ತಾ ಇದ್ದೀರಾ? ಮಾಡ್ತೀನಿ ಮಾಡ್ತೀನಿ. ನಾನು ಅವ್ರೆ ಫಾರ್ಮ್ ಹೌಸ್ ಹೋಗೋದಿಕ್ಕೆ ಯಾವ್ದು ಅಡ್ಡಾರಿ ಇಲ್ವಾ? ಯಾಕಿಲ್ಲ, ನೂರಾರು ದಾರಿ ಇದೆ. ಮತ್ತೆ ಬನ್ನಿ, ಅಡ್ಡಾರಿಲೇ ಹೋಗೋಣ.
ಸರಿ ಹೋಗೋಣ. ಆಗಿದ್ರೆ ನಾನು ಅಲ್ಲೇ ಹೋಗ್ತಾ ಇದ್ದೀರಾ? ನಾವು ಅಡ್ಡ ದಾರಿಲಿ ಹೋಗ್ತಾ ಇದ್ದೀವಿ. ಒಂದ್ ಲೆಫ್ಟ್, ಎರಡ್ ರೈಟ್, ಮುಂದೆ ಸ್ಟ್ರೈಟ್ ಆಗಿ ಹೋಗಿ ಅಲ್ಲಿ ಫಾರ್ಮ್ ಹೌಸ್ ಬರುತ್ತೆ, ಅಲ್ಲಿ ಸಿಗ್ತೀವಿ. ನಾವು ಹೊರಡೋಣ. ಆದಿ, ಅವನ್ ಯಾರೋ ಪಕ್ಕ ಲೂಸ್ ಅನ್ಸುತ್ತೆ. ಅನ್ಸೋದೇನು, ಪಕ್ಕ ಲೂಸ್. ಯಾವ ಕಡೆಯಿಂದ ನೋಡಿದ್ರು ಅವ್ನ ಸ್ಕೀಮ್ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಗುಂಪಿಗೆ ಸೇರಿದ ಪದನ ತೆಗೀರಿ ಅಂದ್ರೂ ಓಕೆ, ಸಮಾನಾರ್ಥಕ ಪದನ ಹೊಂದಿಸಿ ಬರೆಯಿರಿ ಅಂದ್ರೂ ಓಕೆ. ಈ ಗುಂಪಿಗೆ ಸೇರಿದ ಪದನ ಹೊಂದಿಸಿ ಬರೆಯಿರಿ ಅಂತ ಟ್ವಿಸ್ಟ್ ಇಟ್ಬಿಟ್ರೆ ಅಯ್ಯೋ ಹೆಂಗಪ್ಪ ಉತ್ತರ ಬರೆಯೋದು. ಅಯ್ಯೋ ಫ್ರೆಂಡ್ಸ್, ಓದಿಕೇತ ಬೇಲಿ ಮೇಲೇನೆ ಇರಬೇಕು. ಅದೇನಾದ್ರೂ ಮನೆ ಕಡೆ ಮುಖ ಮಾಡ್ತು ಅಂದ್ರೆ ಎಡವಟ್ಟು ಪಕ್ಕ. ಮೊದಲು ಆ ನನ್ನ ಮಗನಿಗೆ ಫೋನ್ ಮಾಡಿ ಸ್ಕೀಮ್ ಏನು ಅಂತ ತಿಳ್ಕೋಬೇಕು. ನನ್ನ ಮಗನೇ, ಫೋನ್ ತೆಗಿ, ನಿನಗೆ ಮಾಡ್ತೀನಿ. ನಾನು ಬೈದಿದ್ದೇನಾದ್ರೂ ಕೇಳಿಸಿ ಫೋನ್ ತೆಗಿತಾ ಇಲ್ವಾ? ಎದ್ದಟ್ಟಿ ದಾಮಿನಿ, ಫೋನ್ ತೆಗಿದೆ ಇದ್ರೆ ನೀನು ಬೈದಿರೋದು ಹೆಂಗೆ ಕೇಳಿಸುತ್ತ ಅವನಿಗೆ? ಇವತ್ತು ಫೋನ್ ತೆಗಿಯೋರ್ಗೂ ಬಿಡಲ್ಲ ಕಣೋ. ಅಯ್ಯೋ ದಾಮಿನಿ ಮೇಡಮ್ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ನಾನು ಅಮ್ಮ ಹತ್ರ ಮಾತಾಡಿದ ವಿಚಾರ ನನಗೆ ಗೊತ್ತಾಯ್ತು. ಅವ್ರಿಗೆ ಏನು ಹೇಳೋದು ಇವಾಗ? ಅಯ್ಯೋ ದೇವ್ರೆ, ದಾಮಿನಿ ಫೋನ್ನ ತೆಗಿದೇ ಇರೋಷ್ಟು ಕೊಬ್ಬ ಇವನ್ಗೆ. ಫೋನ್ ತೆಗಿದೇ ಇದ್ರು ಪರವಾಗಿಲ್ಲ, ಕಟ್ ಮಾಡ್ದ. ಇದು ಹೆವಿ ಕೊಬ್ಬು, ನಾನು ಇವನ ಸುಮ್ಮನೆ ಬಿಡಲ್ಲ. ನನ್ನ ಸೊಸೆ ಉಮನ್ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಹಾ,